ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯ ಜೊತೆ ಜೊತೆಗೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಮರಣ ನರ್ತನ. ಸ್ಮಶಾನದ ಎದುರು ಮತ್ತೆ ಆಂಬ್ಯುಲೆನ್ಸ್ ಗಳ ಸಾಲು ಕಂಡು ಬರ್ತಾ ಇದೆ. ಯಲಹಂಕದಲ್ಲಿರುವ ಸ್ಮಶಾನದಲ್ಲಿ ಮೃತದೇಹಗಳ ಸಾಲು. ಇವರೆಲ್ಲ ಮೃತಪಟ್ಟರೋದು ಕೊರೋನಾದಿಂದಾಗಿ. ಅಂತ್ಯ ಸಂಸ್ಕಾರಕ್ಕಾಗಿ ಮೃತದೇಹ ಇರುವ ಆಂಬ್ಯುಲೆನ್ಸ್ ಗಳು ಸಾಲುಗಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಈಗ ಮತ್ತೆ ಬೆಂಗಳೂರಿನಲ್ಲಿ ಉದ್ಭವ ಆಗಿದೆ. ನಿನ್ನೆ ಒಂದೇ ದಿನ ಬೆಂಗಳೂರಿನಲ್ಲಿ 55 ಮಂದಿ ಸಾವನ್ನಪ್ಪಿದ್ರು. ನೋಡಿ, ನಾವು ಮಹಾರಾಷ್ಟ್ರದ ಕೆಲವು ಜಿಲ್ಲೆಗಳ ಉದಾಹರಣೆಯನ್ನ ಕೊಡ್ತಾ ಇದ್ವಿ, ಆದರೆ ಬೆಂಗಳೂರಿನಲ್ಲೂ ಅದೇ ಪರಿಸ್ಥಿತಿ. ನೋಡಿ, ಆಂಬ್ಯುಲೆನ್ಸ್ ಗಳು ಕ್ಯೂ ನಿಂತಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ? ಸ್ಮಶಾನದಲ್ಲಿ ಇದನ್ನ ಅಂತ್ಯ ಸಂಸ್ಕಾರ ಮಾಡೋದಕ್ಕೋಸ್ಕರ ಒಂದೊಂದು ದೇಹಕ್ಕೂ ಕೂಡ ಸಮಯ ತಗೊಳ್ಳುತ್ತೆ ಅದು ಬರ್ನ್ ಮಾಡೋದಕ್ಕೆ. ಹಾಗಾಗಿ ಎಲ್ಲವೂ ಕೂಡ ಸಾಲುಗಟ್ಟಿ ನಿಂತಿದೆ. ನಿನ್ನೆ ಒಂದೇ ದಿನ ಬೆಂಗಳೂರಿನಲ್ಲಿ 55 ಜನ ಮೃತಪಟ್ಟಿದ್ದಾರೆ. ಈಗ ಅವ್ರದ್ದೆಲ್ಲರದು ಅಂತ್ಯ ಸಂಸ್ಕಾರ ಆಗಬೇಕು. ಜನರಿಗೆ ಎಷ್ಟು ತಿಳಿ ಹೇಳಿದ್ರು ಕೂಡ ಅರ್ಥ ಮಾಡ್ಕೋತಾ ಇಲ್ಲ. ನಾವು ಹೇಳದಷ್ಟು ಬೇಕು ಅಂತ ನಿಯಮಗಳನ್ನು ಬ್ರೇಕ್ ಮಾಡೋದನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಜನ. ಪರಿಸ್ಥಿತಿ ನೋಡಿ ಗೊತ್ತಾಗುತ್ತೆ. ನಿನ್ನೆ ಬೆಂಗಳೂರಿನಲ್ಲಿ 55 ಜನ ಸತ್ತಿದ್ದಕ್ಕೇನೆ ಇವತ್ತು ಸ್ಮಶಾನದ ಬಳಿ ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿವೆ. ಈ ನಂಬರ್ ಏನಾದರೂ ರೈಸ್ ಆದರೆ, 55 ಇದ್ದಿದ್ದು 100 150 ಆದರೆ ಆಗದ ಬೇಡ. ಆದರೆ ಒಂದು ವೇಳೆ ಪರಿಸ್ಥಿತಿ ಇನ್ನಷ್ಟು ಭೀಕರವಾಗಿರುತ್ತೆ ಬೆಂಗಳೂರಿನಲ್ಲಿ. ಯಲಹಂಕ ಸ್ಮಶಾನ ಅಥವಾ ಯಲಹಂಕ ರುದ್ರಭೂಮಿಯ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಯಾಕೆ ಅಂತಂದರೆ ಮರಣ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಮರಣ ಸಂಖ್ಯೆಗಳು ಒಂದರಿಂದ ಒಂದು ಜಾಸ್ತಿ ಆಗ್ತಾ ಇದೆ. 5 10 ಅಂತ ಇದ್ದಿದ್ದು ಬೆಂಗಳೂರಿನಲ್ಲಿ ನಿನ್ನೆ 55 ಜನ ಮೃತಪಟ್ಟಿದ್ದಾರೆ. ಅಂದರೆ ಸಿವಿಯಾರಿಟಿ ಜಾಸ್ತಿ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊರೋನಾದಿಂದ ಮೃತಪಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ರಾಜು ಅಂತ ಇವರು ಚಿತಾಗಾರದ ನೌಕರರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಜು ಅವರೇ. ಸರ್ ನಮಸ್ಕಾರ ಸರ್. ರಾಜು, ನಮಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಈ ತರ ಈ ಕೊರೋನಾದಿಂದ ಮೃತಪಟ್ಟು ಬರ್ತಕ್ಕಂಥ ಬಾಡಿಗಳು ಒಂದೊಂದೇ ತಗೋತೀರಾ ತಾವು ಬರ್ನ್ ಮಾಡೋದಕ್ಕೆ? ಅಟ್ ಎ ಟೈಮ್ ಸುಮಾರು ಜನ ತಗೋಬಹುದಾ ಹೇಗೆ ಅಂತ? ಇಲ್ಲ ಇಲ್ಲ ಸರ್, ಒಂದು ಬಾಡಿಗೆ ಒಂದೊಂದಾಗಿ ತಗೋಬೇಕು ಸರ್. ಅದು ಅಂದ್ರೆ ಅಂದ್ರೆ ಇದು ಎಲೆಕ್ಟ್ರಿಕ್ ಚಿತಾಗಾರನ? ಎಲೆಕ್ಟ್ರಿಕ್, ಹೌದು ಸರ್. ಎಲೆಕ್ಟ್ರಿಕ್ ನಲ್ಲೂ ಒಂದು ಬಾಡಿ ಬರ್ನ್ ಮಾಡೋದಕ್ಕೆ 1 ಗಂಟೆ ಬೇಕಾ? 1 ಅವರ್ ಆಗ್ತದೆ ಸರ್. ಹೌದು. ಅಂದ್ರೆ ಅಟ್ ಎ ಟೈಮ್ ನಿಮ್ಗೆ ಒಂದೇ ಬರ್ನ್ ಮಾಡಕ್ಕಾಗತ್ತಾ? ಹೌದು ಸರ್, 2 ಮಿಷಿನ್ ಬರ್ತದೆ ಸರ್, 2 ಬಾಡಿ ಹಾಕ್ಬಹುದು, ಒಂದೊಂದು ಮಿಷಿನ್ ಗೆ ಒಂದೊಂದು ಬಾಡಿ. ಆದ್ರೆ ಇಷ್ಟೊಂದು ಕ್ಯೂ ಯಾಕೆ ಅಂತ? ಎಲ್ಲ ಒಂದೇ ಟೈಮ್ ಬಂದ್ಬಿಡ್ತಾರೆ ಸರ್. ಓಕೆ, ಇವಾಗ ಇರೋದು 5 ಕಡೆ ಮಾತ್ರ ಅದು ಕೋವಿಡ್ ಗೆ ಅಂತ. ಇದು ಸುಮ್ಮನಲ್ಲಿ ಒಂದು, ಮೇಡಿ ಅಗ್ರಹಾರ ಒಂದು, ಕೆಂಗೇರಿ ಒಂದು, ಬೊಮ್ಮನಲ್ಲಿ ಒಂದು, ಪೆನತೂರ್ ಒಂದು. 5 ಕಡೆ ಮಾತ್ರ ಮಾಡೋದು ಸರ್ ಅದು. ಓಕೆ ಓಕೆ ಓಕೆ. ಸೊ 5 ಕಡೆ ಅಂತಂದ್ರೆ ಈಗ ನಂಬರ್ ಜಾಸ್ತಿ ಆಗ್ತಿದಂಗೆ ಈ ತರ ಆಗುತ್ತೆ. ಹೌದೌದು ಸರ್, ಎಲ್ಲ ಇವಾಗ ಕೋವಿಡ್ ದತ್ತನು ಜಾಸ್ತಿ ಆಗ್ತಾ ಇದೆ ಅಲ್ವಾ ಸರ್. ಈಗ ನೀವು ನೈಟ್ ಟೈಮ್ ಅಲ್ಲೆಲ್ಲ ಇದು ರಾತ್ರಿಯಲ್ಲ ಆಗುತ್ತಾ ಸರ್? ಇವಾಗ ಬಾಡಿಗಳು ಬಂದ್ಬಿಟ್ರೆ ಎಲ್ಲ ಬಾಡಿ ಮುಗಿಸ್ಬಿಟ್ಟು ಹೋಗ್ಬೇಕು ಸರ್, ನಮ್ಮವರು ಹಂಗೆ ಹೋಗಕ್ ಆಗೋದಿಲ್ಲ. ಓಹೋ, ಎಷ್ಟು ಬಾಡಿ ಇರುತ್ತೆ ಅಷ್ಟು ಬರ್ನ್ ಆಗ್ಲೇಬೇಕು ಬಾಡಿ. ಹೌದು ಹೌದು ಸರ್, ಹೌದು. ತುಂಬಾ ಕಷ್ಟ ಇದೆ ಸರ್ ನಮ್ಮವ್ರಿಗೆ, ಇವಾಗ ಸ್ಯಾಲ್ರಿಗಳು ಆಗ್ತಾ ಇಲ್ಲ ಸರ್ ಎಲ್ಲಿ ನಮ್ಗೆ. ಯಾಕೆ ಯಾಕೆ ಏನಾಗಿದೆ? 10 12 ತಿಂಗಳು ಆಗ್ತಾ ಇದೆ ಸರ್, ಸ್ಯಾಲ್ರಿಗಳು ಕೊಟ್ಟಿಲ್ಲ. ಇಷ್ಟು ಕೋವಿಡ್ ನಲ್ಲಿ ನಮ್ಮವರು ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ನಾವು ನಮ್ದು ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ರುದ್ರಭೂಮಿ ನೌಕರರು ಘಟಕ ಸರ್ ನಮ್ದು. ಇವಾಗನು ನಮ್ ಸುರೇಶ್ ಅಂತ ನಮ್ಮ ಅಧ್ಯಕ್ಷರು ಸಿಎಂ ನೋಡಿ ಮನವಿ ಎಲ್ಲ ಕೊಟ್ಟಿದ್ರು. 10 12 ತಿಂಗಳಿಂದ ನಿಮ್ಗೆ ಸಂಬಳ ಕೊಟ್ಟಿಲ್ಲ? ಹೌದು ಹೌದು ಸರ್. ಅಂದ್ರೆ ಹೆಚ್ಚು ಕಡಿಮೆ ಕೊರೋನಾ ಬಂದಾಗಿಂದ? ಹೌದು ಹೌದು ಸರ್. ಈ ಇವಾಗ ಆಯ್ತು ಸರ್, ಒಂದ್ ಇಯರ್ ಆಗ್ತಾ ಇದೆ. 1 ಇಯರ್ ಇಂದ ನೀವು ಹಂಗಾದ್ರೆ ಸಂಬಳ ಇಲ್ಲದೆ ಕೆಲಸ ಮಾಡ್ತಾ ಇದೀರಾ? ಹೌದು ಸರ್. ಬಾಡಿ ಏನಂದ್ರೆ ಬಂದ್ರೆ ಅವ್ರು ಏನಂದ್ರೆ ಇಷ್ಟಪಟ್ಟು ಏನಂದ್ರೆ ಕೊಟ್ಬಿಟ್ಟು ಹೋಗ್ತಾರೆ. ಸರಿ, ಕೆಲವರು ಹಾಲ್ನಲ್ಲಿ ಇಲ್ಲ ಅಕ್ಕಿನಲ್ಲಿ ದುಡ್ಡು ಹಾಕ್ತಾರೆ, ಈ ತಟ್ಟಿನಲ್ಲಿ ಏನಂದ್ರೆ ಹಾಕ್ತಾರೆ. ಹಿಂಗ ಆಗ್ತಾ ಇದೆ ಸರ್ ನಮ್ದು ಜೀವನ. ಓಕೆ ಓಕೆ. ಎಷ್ಟೊತ್ತಾಗುತ್ತೆ ನೀವು ದಿನ ಮನೆಗೆ ಹೋಗೋದು ಸರ್? ಅದು ಇವಾಗ 5 ಕಡೆ ಇರೋದ್ರಿಂದ ನಮ್ಮವರೆಲ್ಲ ಒಂದು 10 ಗಂಟೆ ಆಗ್ತದೆ, ಒಂದೊಂದ್ಸಲ 12 ಗಂಟೆ ಆಗ್ಬಿಡ್ತದೆ ಸರ್. ಮತ್ತೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರಬೇಕು? 7 ಗಂಟೆ ಓಪನ್ ಸರ್ ಮತ್ತೆ. ಓಹೋ, ಭಾರಿ ಕೆಲಸ ಹಂಗಾದ್ರೆ. ಇವಾಗ ಮೊನ್ನೆ ಸುಮನಹಳ್ಳಿನಲ್ಲಿ 20 ಹಾಕಿದ್ದಾರೆ, ಕೆಂಗೇರಿನಲ್ಲಿ ಹಾಕಿದ್ದಾರೆ. ಈ ತರ ಒಂದೊಂದು ಕಡೆ ಜಾಸ್ತಿ. ಈಗ ನೀವು ವರ್ಕ್ ಮಾಡೋದು ಇಲ್ಲಿ ಯಲಹಂಕದಲ್ಲ? ಇಲ್ಲ ಸರ್, ಹೆಬ್ಬಾಲದಲ್ಲಿ ಮಾಡ್ತಾ ಇದ್ದಿದ್ದು ಮುಂಚೆ ಕೋವಿಡ್. ಇವಾಗ ನಾನು ಸದ್ಯಕ್ಕೆ ಕಲ್ಪಲ್ಲಿನಲ್ಲಿ ಇರೋದು, ಕಲ್ಪಲ್ಲಿ. ಅಲ್ಲಿಗೆ ಶಿಫ್ಟ್ ಆಗಿದ್ದೀರಾ? ಹೌದು ಹೌದು. ಇಲ್ಲ ಇಲ್ಲೇ ನಾವು ಮಾಡ್ತಾ ಇದ್ದಿದ್ದು ಸರ್, ಕೋವಿಡ್ ಮಾಡೋಕೆ ಯಾರು ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಅಂದ್ರೆ ಈಗ ಕೋವಿಡ್ ಬಂದು ಮೃತಪಟ್ಟ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮತ್ತು
ಹಾಗೆ ನಾರ್ಮಲ್ ಆಗಿ ಮೃತಪಟ್ಟರದ ಎರಡು ವ್ಯತ್ಯಾಸ ಇರುತ್ತಾ ಎಲ್ಲ ಒಂದೇ ತಾನೆ ಇಲ್ಲ ಸರ್ ಅದಕ್ಕೆ ಪೂಜೆ ಮಾಡ್ತಾರೆ ನಾರ್ಮಲ್ ಗೆ ಅದು ಬಾಡಿ ಹಂಗೆ ಓಪನ್ ಇರ್ತದೆ ಇದು ಎಲ್ಲ ಫ್ಯಾಕ್ ಮಾಡಿ ಕೊಡ್ತಾರೆ ಕೋವಿಡ್ ನಿಮಗೆಲ್ಲ ಪಿಪಿ ಕಿಟ್ ಅದೆಲ್ಲ ಕರೆಕ್ಟ್ ಆಗಿ ಸಪ್ಲೈ ಆಗ್ತಿದ್ಯಾ ರಾಜು ಸರ್ ಮೊನ್ನೆ ಎಲ್ಲ ಕೊಟ್ಟಿದ್ದಾರೆ ಸರ್ ಇಷ್ಟು ದಿನ ಇರಲಿಲ್ವಾ ಎಲ್ಲ ಕೊಟ್ಟಿದ್ದಾರೆ ಗ್ಲೋಸ್ ಎಲ್ಲ ಇನ್ನೂ ಸ್ವಲ್ಪ ನಮ್ಗೆ ಎಸ್ಟಿ ಬೇಕು ಸರ್ ನಮ್ಮ ಅವ್ರಿಗೆಲ್ಲ ಇನ್ನು ಬೇಕು ಹೌದು ಸರ್ ಹೌದು ಯಾಕಂದ್ರೆ ಇವಾಗ ಕೇಸ್ಗಳು ಜಾಸ್ತಿ ಆಗೋದ್ರಿಂದ ಬರೋ ಪಬ್ಲಿಕ್ಗಳು ಸ್ವಲ್ಪ ಸೇಫ್ಟಿ ಆಗಿ ಬರಬೇಕು ಅಲ್ಲಿ ಯಾಕಂದ್ರೆ ಅವ್ರ ಮನೆ ಎಷ್ಟು ಕಷ್ಟದಲ್ಲಿ ಬರ್ತಾರ ಅವರು ಇರೋರು ಸೇಫ್ಟಿ ಆಗಿರ್ಬೇಕಿಲ್ಲ ಅವ್ರಿಗೆ ಮಾಸ್ಕ್ ಗ್ಲೋಸ್ ಹಾಕೊಂಡು ಕಂಪಲ್ಸರಿ ಎಲ್ರಿಗೂ ಬರ್ಬೇಕಾಗ್ತದೆ ನಾವು ಹೇಳ್ತೀವಿ ನಮಗೂ ಅದು ಸೇಫ್ಟಿ ಬೇಕು ಸರ್ ಯಾಕಂದ್ರೆ ನಾವು ಜೀರೋ ನಲ್ಲಿ ಇದೀವಿ ನಮ್ಮವರೆಲ್ಲ ನಿಮ್ ಕಷ್ಟ ಅರ್ಥ ಆಗುತ್ತೆ ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ಒಂದು ವರ್ಷದಿಂದ ಸಂಬಳ ಕೊಟ್ಟಿಲ್ಲ ರಾತ್ರಿ 12 ಗಂಟೆ ತನಕ ಕೆಲಸ ಮಾಡ್ತೀವಿ ಮತ್ತೆ ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡಬೇಕು ಅಂತ ಸ್ವಲ್ಪ ಸರ್ಕಾರ ಇವ್ರ ಕಡೆನೂ ಕೂಡ ಅತಿ ಪ್ರಾಮುಖ್ಯತೆಯನ್ನು ಕೊಟ್ಟು ಇವ್ರ ಕಡೆ ಗಮನ ಹರಿಸ್ಬೇಕು